ಅದೊಂದು ಕಾಲವಿತ್ತು. ಆ ಕಾಲದಲ್ಲಿ ಆ ಊರಿನ ಹೆಸರು ಕೇಳಿದರೆ ಜನ ಕುತೂಹಲದಿಂದ ಕಣ್ಣು ತೆರೆಯುತ್ತಿದ್ದರು, ಅವರ ಹುಬ್ಬೇರುತ್ತಿತ್ತು. ಆಗಾಗಲೇ ಪತ್ರಿಕೆಗಳಲ್ಲಿ ಆ ಊರಿನ ಭೂಗತ ಜಗತ್ತಿನ ಕಥೆಗಳು ಬರುತ್ತಲೇ ಇತ್ತು. ಅಂತಹ ಊರಿನ ರಕ್ತ ಚರಿತ್ರೆ ನಿಮ್ಮ ಮುಂದೆ. ತಿಮ್ಮೇನಹಳ್ಳಿಯ ರಕ್ತ ಚರಿತ್ರೆಯ ಪಯಣ ರಾ ನ್ಯೂಸ್ನಲ್ಲಿ. ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕಥೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ವೀಕ್ಷಕರೇ, ಎರಡು ವಿಚಾರನ ನಾವು ನೆನಪಲ್ಲಿ ಇಟ್ಕೋಬಾರ್ದಂತೆ. ಅವೆರಡು ವಿಚಾರ ನಾವು ನೆನಪಲ್ಲಿ ಇಟ್ಕೊಂಡಿಲ್ಲ ಅಂದರೆ ನಮಗೆ ಸ್ವಲ್ಪ ನೆಮ್ಮದಿಯಾಗಿರ್ಬೋದಂತೆ. ಯಾವುದು ಅವೆರಡು ವಿಚಾರ? ಅಷ್ಟು ಇಂಪಾರ್ಟೆಂಟ್ ವಿಚಾರ, ಮರಿಲೇಬೇಕಾದಂಥ ವಿಚಾರ, ನೆನಪಲ್ಲಿ ಇಟ್ಕೋಬಾರ್ದಂಥ ವಿಚಾರ. ಒಂದು, ಬೇರೆಯವರು ನಮಗೆ ಮಾಡಿದ ಅಪಕಾರ, ಬೇರೆಯವರು ನಮಗೆ ಮಾಡಿದ ಮೋಸ, ಬೇರೆಯವರು ನಮಗೆ ಮಾಡಿದ ಅನ್ಯಾಯ, ಇದ್ಯಾವುದು ನೆನಪಲ್ಲಿ ಇಟ್ಕೋಬಾರ್ದಂತೆ. ಇದು ನೆನಪಲ್ಲಿ ಇಟ್ಕೊಂಡ್ರೆ ಆ ಕೊರಗು ನಮ್ಮನ್ನು ಕುಗ್ಗಿಸ್ತಾ ಇರುತ್ತೆ, ಬೈಕೊಳಗೆ ಮಾಡುತ್ತೆ. ಹಾಗೆ ಬೈಕೊಂಡು ಮನಸ್ಸಲ್ಲಿ ಯಾವತ್ತೋ ಒಂದು ಕೋಪ ಕ್ರೋಧಾಗ್ನಿ ಉಕ್ಕುತ್ತೆ. ಸೊ ಯಾರು ನಮ್ಗೆ ಅನ್ಯಾಯ ಮಾಡಿರೋ ಅದನ್ನು ಮರೆತು ನಾವು ಸರಿದಾರಿಲ್ಲಿ ಹೋಗಿ ಸಾಧ್ಯ ಮಾಡಿ ತೋರಿಸ್ಬೇಕು. ಓಕೆ, ಒಂದು ವಿಚಾರನ. ಇನ್ನೊಂದು ವಿಚಾರ, ಯಾವುದು ನಾವು ಮರಿಬೇಕು, ನೆನಪಲ್ಲಿ ಇಟ್ಕೋಬಾರ್ದು ಅಂದರೆ, ನಾವು ಯಾರಿಗೆ ಸಹಾಯ ಮಾಡಿದ್ದೀವಿ, ನಾವು ಯಾರಿಗೆ ನೆರವಾಗಿದ್ದೀವಿ, ಆ ವಿಚಾರಗಳನ್ನು ನಾವು ನೆನಪಲ್ಲಿ ಇಟ್ಟುಕೊಳ್ಳಬಾರದು. ಯಾಕೆ ಅಂದರೆ, ನಾವು ಯಾರಿಗೋ ಏನೋ ಸಹಾಯ ಮಾಡಿರ್ತೀವಿ, ಆ ನಂತರ ಅವ್ರು ಅದು ನೆನೆಸ್ಕೊಳಲ್ವೋ, ಇನ್ನೊಂದು ನಾವು ಅವ್ರು ನಮಗೆ ಪ್ರತಿಕ್ರಿಯೆ ಇದಾಗುತ್ತೆ, ಅವರು ನೆನಪಿನಾಳದಲ್ಲಿ ಅದು ಉಳಿಯಲ್ವೋ, ಅದು ನೋಡಿದ ಅಷ್ಟೆಲ್ಲ ಮಾಡಿದೆ, ಎಷ್ಟು ಅವನಿಗೆ ಇದು ಕೃತಜ್ಞತೆನೇ ಇಲ್ಲ, ಇನ್ನೊಂದು ಮತ್ತೊಂದು ಈ ಆಕ್ವರ್ಗೂ ಇರುತ್ತೆ, ಛೇ ಅವನಿಗೋಸ್ಕರ ಅಷ್ಟೆಲ್ಲ ಮಾಡೋದನ್ನ, ಛೇ ಅವನಿಗೋಸ್ಕರ ನನ್ನ ಜೀವನ ಇದು ಮಾಡ್ಕೊಂಡು ಅದು ಈ ರೀತಿ ಇದು ಕೊರಗ್ತಾನೇ ಇರುತ್ತೆ. ಸೊ ಎರಡು ವಿಚಾರ, ಬೇರೆಯವ್ರು ನಮಗೆ ಮಾಡಿದ್ದು ಅವಮಾನ ಅಪಮಾನ ಅನ್ಯಾಯಗಳನ್ನ ಮರೆಯೋಣ, ನಾವು ಇನ್ನೊಬ್ರಿಗೆ ಮಾಡಿದ ಸಹಾಯನ ನೆರವನ್ನ ಸಹಾಯಹಸ್ತವನ್ನು ಎಲ್ಲವನ್ನು ಮರೆತುಕೊಳ್ಳೋಣ, ಇನ್ನೊಬ್ರು ಸಹಾಯ ಮಾಡಿದ್ದು ಮರೆತುಕೊಳ್ಳೋಣ. ಎರಡೂ ಮರೆತರೆ ಮನುಷ್ಯನಿಗೆ ನೆಮ್ಮದಿ ಅಂತ ಹಿರಿಯರು ಹೇಳ್ತಾರೆ, ಮತ್ತು ಆಂಗ್ಲ ಕವಿ ಒಬ್ಬ ದಾರ್ಶನಿಕ ಕೂಡ ಪ್ಲೂಟೋ ಇರಬೇಕು ಹೇಳ್ತಾನಂತೆ ಈ ಮಾತನ್ನ. ಸೊ ಇಷ್ಟು ಹೇಳಿ ಇಲ್ಲಿ ಮುಟ್ಟದ ಸ್ಟೋರಿ, ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಭಾಗ 90. ವೀಕ್ಷಕರು, ನನಗೆ ಗೊತ್ತು ಇವತ್ತು ನೀವು ಬಹಳ ಕುತೂಹಲದಿಂದ ಆಸಕ್ತಿಕರದಾಯಕವಾಗಿ
ಕಾಯ್ತಾ ಇದ್ದೀರಾ, ನಿಮ್ಮ ನಿರೀಕ್ಷೆ ತುಂಬ ಇದೆ ಅನ್ನೋದು ಗೊತ್ತು. ಯಾಕಂದರೆ ದಿಸ್ ಈಸ್ ದ ಲಾಸ್ಟ್ ಡೇ ಅಲ್ಲ, ಡೇ ಆಗೋಗಿದೆ, ಲಾಸ್ಟ್ ನೈಟ್ ಆಫ್ ಗೋವಿಂದ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಎಲ್ಲಿ ನಿಲ್ಲಿಸಿದ್ದೆ, ಗೋವಿಂದ ಪಾರ್ಟಿ ಅರೇಂಜ್ ಮಾಡಿರ್ತಾರೆ, ಧಾರವಾಡದಿಂದ ಕಿರಣ್ ಸಾಂಬ್ರಾಣಿ ಅವ್ರ ಫ್ರೆಂಡು ಸತೀಶು ಬಂದಿರ್ತಾರೆ. ಅಷ್ಟೇ ಅಲ್ಲ, ಲೋಕಲಲ್ಲೂ ಆರ್ಚ್ ರಮೇಶ್, ಎಮ್ ಎಚ್ ಚಂದ್ರ ಇನ್ಯಾರು ಬಂದಿರ್ತಾರೆ. ಎಲ್ಲರೂ ಸೇರಿ ಪಾರ್ಟಿ ಮಾಡಬೇಕು ಅಂತ ಪಾರ್ಟಿ ಮಾಡ್ತಾ ಇರ್ತಾರೆ. ಸಂಜೆ ಆಗ್ತಾ ಇರುತ್ತೆ. ಈ ಟೈಮ್ಗೆ ಒಬ್ಬರು ಪೊಲೀಸ್ನವರು ಫೋನ್ ಮಾಡ್ತಾರೆ ಗೋವಿಂದನಿಗೆ. ಅವರು ಮುಂಚೆ ಇದರಲ್ಲಿದ್ದಂಥವ್ರು, ಏನದು ಚಂದ್ರ ಲೇಔಟಲ್ಲಿದ್ದಂಥವ್ರು. ಈಗ ಈ ಸಂದರ್ಭದಲ್ಲಿ ಅಂದರೆ ಜನವರಿ ಆರನೇ ತಾರೀಕು 2008 ಈ ಸಂದರ್ಭದಲ್ಲಿ ಅವತ್ತು ಬ್ಯಾಟರಾಯನಪುರದಲ್ಲಿರ್ತಾರೆ. ಆ ಟೈಮ್ ಬಹುಶಃ ಸಂಚಾರ ವಿಭಾಗದಲ್ಲಿರ್ತಾರೆ. ಅವರು ಬರ್ತಾರೆ, ಅವರು ಗೋವಿಂದಿಗೆ ಫೋನ್ ಮಾಡಿ ಬರ್ತಾರೆ. ಯಾವುದೋ ಒಂದು ವಿಚಾರ, ಗೋವಿಂದ ಅವರು ಹುಡುಗರಿಗೆ ಯಾರಿಗೋ ಏನೋ ತೊಂದರೆ ಕೊಟ್ಟಿರ್ತಾನೋ, ಏನೋ ಜಗಳಾಗಿರುತ್ತೋ, ಏನೋ ಸ್ಮಾಲ್ ಡಿಸ್ಪ್ಯೂಟ್ಸ್, ಅವರು ಮೇ ಬಿ ಫಾರ್ ರಿಲೇಟಿವ್ ಟು ಗೋವಿಂದ ಅನಿಸುತ್ತೆ ಅವರು, ಆ ಪೊಲೀಸ್ನವರು. ಅವರು ಬರ್ತಾರೆ ಅಲ್ಲಿಗೆ, ಅವರು ಸ್ವಲ್ಪ ಕೂತಿರ್ತಾರೆ. ಕೂತಿದ್ದಾಗ ಹಾಗೆ ಮಾತುಕತೆ ಆಗಿ, ಗೋವಿಂದ ನೀನು ಯಾಕೆ ಹಿಂಗೆ ಮಾಡಿದೆ, ರಂಗಾನವ್ರ ಜೊತೆನೇ ಯಾರ ಜೊತೆನೇ ಬಂದಿರ್ತಾರೆ ಅವರು ಪೊಲೀಸ್ನವರು, ಸ್ವಾಮಿ ನಾಥನ್ನೋ ಏನೋ ಅವ್ರ ಹೆಸರು, ಏನೋ ನೆನಪಿಲ್ಲ. ಹಾಂ, ಹಂಗೆ ಮಾತುಕತೆ ಜಾಸ್ತಿ ಆಗುತ್ತೆ ಗೋವಿಂದ ಜೊತೆಗೆ ಮಾತು. ಆಗ ಸ್ವಾಮಿಯವ್ರಿಗೆ ಬೇಸರ, ಬೇಡ ಇದು ಸರೋಗಲ್ಲ ಅಂದ್ಬಿಟ್ಟು ವಾಪಸ್ಸು ಅವ್ರ ಪಾಡ್ಕೊಂಡು ಹೊರಟೋಗ್ತಾರೆ. ಸೊ ಈ ಕಡೆ ಕಿರಣ್ ಸಾಂಬ್ರಾಣಿ ಮತ್ತು ಸತೀಶು ಇನ್ನೊಂದು ಇಬ್ಬರು ಮೂರು ಇರ್ತಾರೆ. ಏನು ಕ್ಯಾಶುವಲಾಗಿ ಗೋವಿಂದ ಎಣ್ಣೆ ಹೊಡೆಯೋ ಇದು ಟೈಮ್ ಆ ಥರ, ಏನು ಭಾರೀ ರಕ್ಷಣಾ ಪಡೆಗಳು, ಭಾರೀ ಹುಡುಗರು, ಶಸ್ತ್ರಾಸ್ತ್ರಗಳ ಸಮೇತ ಕಾವಲು ಕಾಯ್ತಿರ್ತಕ್ಕಂತಹ ಹುಡುಗರು, ಪಡೆಗಳು, ಇದೆಲ್ಲ ಯಾವುದೂ ಇರಲ್ಲ. ಯಾಕಂದರೆ ಯಾರಿಗೂ ಗೊತ್ತಿಲ್ಲ, ದಟ್ ವಾಸ್ ದ ಲಾಸ್ಟ್ ಫ್ಯೂ ಅವರ್ಸ್ ಆಫ್ ಗೋವಿಂದ. ಹಾಗೆ ಗೋವಿಂದ ಅವತ್ತು ನೋಡಿ ವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ಥಿಂಗ್, ನಾನು ಗೋವಿಂದನ ಇಂಟರ್ವ್ಯೂ ಮಾಡಿರೋದು ಅಂದರೆ ನಾನು ಗೋವಿಂದ ಕೂತ್ಕೊಂಡಿರೋ ಫೋಟೋ ನೋಡಿದಿರಲ್ಲ, ನಾನು ಸ್ವಲ್ಪ ತಲೆ ಬಿಡಿಸಿ ಸ್ವಲ್ಪ ಕೂದಲು ಬೆಳೆದಿತ್ತು ತುಂಬ ಹಿಂದೆ ಹೇಳಿದ್ದಲ್ಲಿ, ಆ ಫೋಟೋ ಅಂದರೆ ಆ ಜಾಗ ಇಂಟರ್ವ್ಯೂ ಮಾಡಿದ ಜಾಗ, ದಟ್ ವಾಸ್ ದ ಸೇಫೆಸ್ಟ್ ಪ್ಲೇಸ್. ಯಾಕಂದರೆ ಓಣಿ ಥರ ಎಡಕ್ಕೆ ರೂಮು, ಆ ಓಣಿ ಒಳಕ್ಕೆ ಹೋಗ್ಬೇಕಾದ್ರೆ ಮೇಯ್ನ್ ಎಂಟ್ರೆನ್ಸಲ್ಲೇ ಕಬ್ಬಿಣದ ಬಾಗಿಲು, ಏನಂತೀರ ಅದನ್ನ ನೀವು, ಮೆಶ್ಶ, ಬರೀ ಮೆಶ್ ಅಲ್ಲ, ಸಣ್ಣ ತಂತಿ ಅಲ್ಲ, ದೊಡ್ಡದು ಗ್ರಿಲ್ ಇದ್ರಲ್ಲಿ ಮಾಡಿಸಿರ್ತಾರೆ ಇವರು, ರೇಲಿಂಗ್ಸ್ ಅಂತಾರೆ, ಸಾರಿ ರೇಲಿಂಗ್ಸ್ ಸ್ಲೈಡಿಂಗ್ ಅಲ್ಲ, ಇದು ಡೈರೆಕ್ಟಿಂಗ್ ಹಾಕೋದು. ಅಲ್ಲಿ ಇಲ್ಲಿ ಅಲ್ಲಿಗೂ ಅಲ್ಲೇನಾದರೂ ಗೋವಿಂದ ಕೂತ್ಕೊಂಡು ಪಾರ್ಟಿ ಮಾಡಿದ್ದಿದ್ರೆ ಖಂಡಿತ ಆ ಕಂಬಿನ ನುಗ್ಗಿ ಒಳಗೆ ನುಗ್ಗಿ ಯಾರೂ ಹೊಡೆಯೋಕ್ಕಾಗ್ತಿರ್ಲಿಲ್ಲ. ಆದರೆ ಗೋವಿಂದ ಯಾಮಾರ್ದ, ಫಸ್ಟ್ ಆ ಜಾಗ ಹೇಗಿದೆ ಅಂತ ಸ್ವಲ್ಪ ಹತ್ತಿರದಿಂದ ಶೂಟ್ ಮಾಡಿರೋದು ಇದೆ, ಆ ವಿಜುವಲ್ ಇದೆ, ಆ ವಿಡಿಯೋ ಇದೆ, ಜಸ್ಟ್ ಅದು ನೋಡ್ಕೊಂಬರೋಣ ಬನ್ನಿ. ಜಾಗ ಸ್ವಾಭಾವಿಕವಾಗಿ ವಾಸ್ತವವಾಗಿ ಬೈ ನ್ಯಾಚುರಲ್ ಆಗಿ ಅಲ್ಲಿ ಇದ್ದಿತ್ತು ಸೇಫ್ಟಿ ಅನ್ನೋದು. ಗೋವಿಂದ ಏನು ಮಾಡ್ತೀರಾ, ಒಂದು ಬೇರಲ್ಲ ಎರಡು ಬೇರೆಲ್ಲ, ಅಥವಾ ಇನ್ನೊಂದು ಪ್ರಕಾರ ಸುದ್ದಿ ಇದೆ, ಇನ್ನೇನು ಈ ಪಾರ್ಟಿ ವಿಚಾರ ಇರಲಿಲ್ಲ ಅಂತಿದ್ರೆ ಇನ್ನೇನು ಒಂದು ಬಾಟ್ಲು ಕುಡಿದು ಇನ್ನೊಂದು ಮುಕ್ಕಾಲು ಬಾಟ್ಲು ಕುಡಿದು ಮಲಗೋ ಟೈಮು ಏನೋ ಅಂತ ನಾವು ಹೇಳೋ ಸುದ್ದಿಗಳಿತ್ತು ಅವತ್ತು. ಎನಿವೇ, ಇಟ್ಸ್ ಅ ಬ್ಯಾಡ್ ಡೇ. ಗೋವಿಂದ ಅಲ್ಲಿ ಪಾರ್ಟಿ ಮಾಡಿದ, ಸೀದಾ ಬಂದು ಈ ಕಡೆ ಇಲ್ಲಿ ದೇವಸ್ಥಾನದ ಪಕ್ಕದ ಓಣಿ, ಬಹುಶಃ ಅದು ಚಪ್ಪಡಿ ಕಲ್ಲಿನ ರಸ್ತೆನೋ ಟಾಲ್ ರಸ್ತೆನೋ ನೆನಪಿಲ್ಲ, ಬಿಟ್ಟು ಆ ಓಣಿ, ಆ ಓಣಿಲಿ ಮುಂದಕ್ಕೆ ಹೋದರೆ ಆ್ಯಕ್ಚುಲಿ ಅವ್ರ ಗೋವಿಂದ ಅವ್ರ ಮನೆ ಅಲ್ಲೇ ಬ್ಯಾಕ್ ಸೈಡು, ಅಲ್ಲಿ ಮನೆ ಮುಂದೆ ಒಂದು ಓಪನ್ ಸ್ಪೇಸ್. ಮುಂಚೆ ರೆಗ್ಯುಲರಾಗಿ ಯಾವಾಗ ರೆಗ್ಯುಲರಾಗಿದ್ದರೆ ಅವಾಗ ಅವಾಗ ಗೋವಿಂದ ಅಲ್ಲಿ ಕೂತ್ಕೋತಿದ್ನೋ ಅದೇ ಜಾಗದಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾಯಿದ್ರು.
ಇಂದ ರೂಢಿಯಲ್ಲಿ ಯಾರೋ ಮಟನ್ ಅಂಗಡಿ ಇಟ್ಟಿದ್ದವ್ರಂತೆ, ಅವರು ಮೊಟ್ಟೆ ಅದು ಇದೆಲ್ಲ ಕೊಡೋರಂತೆ ಅವಾಗ ಹಿಂದೆ. ಇವತ್ತು ರಾತ್ರಿದಲ್ಲ ಸೀನು, ಹಿಂದೆ ಅದೇ ರೂಢಿ, ಒಟ್ಟು ರೂಢಿ ಇತ್ತು. ಇಷ್ಟೆಲ್ಲ ಇಲ್ಲಿ ಪಾರ್ಟಿ ಸಂಭ್ರಮ ಕುಡಿತ ಚೇರ್ಸ್ ಅಂದ್ಕೊಂಡು ಕುಡಿತಾ ಇದ್ದರೆ ಗೋವಿಂದ ಹೀರ್ತಾ ಇದ್ದ ಬಿಯರು ತನ್ನ ದೇಹದೊಳಗೆ ಹೋಗಿ ನೊರೆನೆ ಬಿಡಿಸ್ತಾ ಇತ್ತು. ಆದರೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಹಂತಕನ ಮನದಲ್ಲಿ ಗೋವಿಂದನ ಬಗ್ಗೆ ಆಕ್ರೋಶ ತುಂಬಿತ್ತು. ಕಾಯ್ತಾ ಇದ್ರು ಸೂಚನೆಗಾಗಿ ಗೋವಿಂದ ಅಲ್ಲೇ ಇದ್ದಾನ ಕುಡಿತಾ ಇದ್ದಾನ ಅಂತ. ಆ ಹಂತಕ ಪಡೆ ಮುಂಚೆನೆ ಮಂಡ್ಯದಿಂದ ಮಚ್ಚುಗಳನ್ನ ತರಿಸಿಟ್ಟಿದ್ರು. ಹಾಗೆ ತರಿಸಿದ್ದ ಮಚ್ಚುಗಳು ಮೋರಿ ಒಳಗಡೆ ಚಪ್ಪಡಿ ಕಲ್ಲು ಕೆಳಗಡೆ ಹುದುಗಿಸಿಟ್ಟಿದ್ರು. ಕಾಯ್ತಾ ಇದ್ರು, ಒಂದೇ ಒಂದು ಸಂದೇಶಕ್ಕಾಗಿ ಕಾಯ್ತಿದ್ರು. ಇಷ್ಟಾಗಿ ಈ ಕಡೆ ಪಾರ್ಟಿ ನಡೀತಾ ಇತ್ತು. ಇದೇ ಪಾರ್ಟಿಲಿ ಬಂದವರಲ್ಲಿ ಕೆಲವರು ರೂಮ್ಗೆ ಹೋದರು, ಕೆಲವರು ಅಲ್ಲೇ ಗೋವಿಂದ ಜೊತೆ ಕೂತಿದ್ರು. ಯಾರು ಸ್ಟ್ರಾಂಗ್ ಪರ್ಸನ್ಸ್ ಫೈಟರ್ಸ್ ಅನ್ನೋ ಇದು ಅಂಥವ್ರು ಯಾರು ಇರಲಿಲ್ಲ ಅಲ್ಲಿ. ಅಥವಾ ಎಷ್ಟು ಯಾಮಾರ್ದ ಗೋವಿಂದ ಅಂದರೆ ತನ್ನ ಸಮೀಪ ಯಾವಾಗ್ಲೂ, ಸಾರಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಎಷ್ಟು ಅಲರ್ಟ್ ಆಗಿದ್ದು ನೀವು ಈ ದಿವಸ ಹೆಂಗೆ ಯಾಮಾರ್ದ ಅಂತ ಅದೊಂದು ಹೇಳಲೇಬೇಕು. ಮನೆ ಹತ್ರ ರೂಮಲ್ಲಿ ಹಿಂಗಿದ್ದಾಗ ಸಿ ಸಿ ಬಿ ಅವ್ರು ಬಂದರೆ, ಅವರು ಸಿವಿಲ್ ಡ್ರೆಸ್ಸಲ್ಲಿ ಬಂದರೆ, ಯಾರೋ ಬಂದರು ಅನ್ನೋ ಇದರಲ್ಲಿ ಮಾಮೂಲಾಗಿ ಡೇ ಟೈಮಲ್ಲೇ ಸುಮ್ಮನೆ ಜನ್ರಲ್ ಆಗಿದ್ದಾಗಲೇ ರಪ್ಪ ಅಂತ ಲ್ಯಾಂಗ್ ಹೇಳ್ಕೊಂಡು ಆಚೆ ಹೋಗ್ಬಿಡೋನು. ಪೊಲೀಸವರು ಬೈಯೋರು, ಏಯ್ ಏನೋ ನಮ್ಮ ಲ್ಯಾಂಗ್ ಎತ್ಕೊಂಬರ್ತೀಯ ಅಂತ ಬೈದ. ಸಾರ್ ಇಲ್ಲ ಸಾರ್, ನೀವು ಪೊಲೀಸವರು ಅಂತ ನಂಗೆ ಹೆಂಗೆ ಗೊತ್ತು ಸಾರ್, ನಾನು ಅಳಬ್ರು ನೋಡಿದ್ದೆ, ಮುಖ ಗುರುತು ಹಿಡಿತಿದ್ದೆ, ನೀವು ಮುಖ ಗುರುತಿಸಿಕ್ಲಿಲ್ಲ ಸರ್, ಯಾರೋ ನನ್ನ ಗೋಡೆಗೆ ಬಂದುಬಿಟ್ರೆ ನನ್ನ ಕೂಡ ಎತ್ಕೊಂಬಂದ್ಬಿಡ್ತಾ ಇದ್ದೆ ಸರ್ ಲ್ಯಾಂಗ್ನ, ಏಯ್ ತಾಳ ಸಾಕು ಅನ್ನೋ ಥರ ಸೀನ್ಗಳು ನಡೆದಿದ್ದು ಗೋವಿಂದ. ಆದರೂ ಇವತ್ತು ಆ ರಾತ್ರಿ ಲಾಂಗ್ ಅಲ್ಲ, ಒಂದೇ ಒಂದು ದೊಣ್ಣೆ ಸಹ ಇರಲಿಲ್ಲ ಗೋವಿಂದನ ಹತ್ರ. ನಿಶಸ್ತ್ರಧಾರಿಯಾಗಿ ಕುಳಿತು ಕುಡಿದು ಮತ್ತಿನಲ್ಲಿದ್ದ ಗೋವಿಂದ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಹುಡುಗ ಇದ್ದ ಅನ್ನೋ ಸುದ್ದಿ ಆ ನಂತರ ಬರುತ್ತೆ ಘಟನೆ ಎಲ್ಲ ಆದಮೇಲೆ. ಯಾರ ಹುಡುಗ ಅಂದರೆ ಅವನೇ ವಿಶ್ವನ ಹುಡುಗ, ಆ್ಯಂಡ್ ಹೀ ವಿಲ್ ಬಿ ದ ಐ ವಿಟ್ನೆಸ್ ಇನ್ ಫ್ಯೂಚರ್. ಯಾರು ಅಂದರೆ ಈ ಆ್ಯಂಡ್ ಹೀ ವಾಸ್ ಸ್ಕೋಪಿ. ರಾತ್ರಿ 10:30 ದಾಟಿತ್ತು. ತಿಮ್ಮೇನಹಳ್ಳಿ ಆ ಒಂದು ರಾತ್ರಿಯಲ್ಲಿ ತಿಳಿಯಾಗಿ ಮಲಗಿರುವ ಹೊತ್ತು. ಇಡೀ ದಿನದ ಕಾಯಕವನ್ನು ಮುಗಿಸಿ ಎಲ್ಲ ಶ್ರಮಜೀವಿಗಳು ನಿದ್ರೆಗೆ ಜಾರಿದ್ದರು. ತಿಮ್ಮೇನಹಳ್ಳಿ ರಸ್ತೆ ಸಹ ಪ್ರಶಾಂತವಾಗಿತ್ತು. ಕವಿದ ಕತ್ತಲಿಗೆ ಎಲ್ಲೆಡೆ ಮೌನ ಆವರಿಸಿತ್ತು. ಅಂಥದ್ದೇ ಸಂದರ್ಭದಲ್ಲಿ ಹಂತಕರು ತಯಾರಾಗಿದ್ದರು. ಏನಾಗುತ್ತೆ, ಈ ಕಡೆ ಪಾರ್ಟಿ ನಡೀತಾ ಇರುತ್ತೆ, ಮೆಸೇಜ್ ಹೋಗುತ್ತೆ, ಗೋವಿಂದ ಕುಡಿದಿದ್ದಾನೆ, ಆಲ್ಮೋಸ್ಟ್ ಸುಮಾರು ಹೊತ್ತಿಂದ ಕುಡಿದಿದ್ದಾನೆ, ಗೋವಿಂದನ ಹತ್ರ ಯಾವುದೂ ಐಟಮ್ಸ್ ಇಲ್ಲ, ಗೋವಿಂದನ ಜೊತೆ ಸುತ್ತಮುತ್ತಲು ಯಾರು ಸ್ಟ್ರಾಂಗ್ ಹುಡುಗರಿಲ್ಲ, ಇದೆಲ್ಲ ಮೆಸೇಜ್ಗಳು ಹೋಗ್ತಾನೆ ಇರುತ್ತೆ. ಇದು ಹಂತಕರ ಮಾಡಿದ ಒಂದು ಸಂಚು, ಅವರು ಹಾಕಿದ್ದ ಸ್ಕೆಚ್ಚು. ಅಂಥ ಸಂದರ್ಭದಲ್ಲಿ ಮೆಸೇಜ್ ಬರುತ್ತೆ, ಅವರು ಮಚ್ಚು ಲಾಂಗ್ ಸಮೇತ ಅಲರ್ಟ್ ಆಗ್ತಾರೆ. ಅವ್ರಿಗೆ ಬರುತ್ತೆ ಮೆಸೇಜು, ನಂಬ್ತಿರೋ ಇಲ್ಲೋ, ಒಬ್ಬರ ಹತ್ರನೂ ಒಂದು ಗಾಡಿ ಇರಲ್ಲ, ಅಮ್ಮಮ್ಮ ಅಂದರೆ ಒಂದು ಟೂ ವೀಲರ್ ಇರ್ಬೋದು, ಆದರೂ ಸುಮಾರು ಒಂದು 7-8 ಜನ ಅಥವಾ 10 ಜನ ಮಚ್ಚುಗಳನ್ನ ತಮ್ಮ ಬೆನ್ನಿಂದ ಇಟ್ಕೊಂಡು ನಡ್ಕೊಂಡೇ ಬರ್ತಾರೆ. ಸುಮಾರು 300-400 ಅಡಿಯಷ್ಟು ನಡ್ಕೊಂಡೇ ಬರ್ತಾರೆ. ಕತ್ತಲಲ್ಲಿ ಎಲ್ಲರೂ ಮಲಗಿರ್ತಾರೆ. ನಿರ್ಜನ ರಸ್ತೆಯಲ್ಲಿ ಮಚ್ಚು ಹಿಡಿದು ಹೆಜ್ಜೆ ಹಾಕುತ್ತಾ ಬರುತ್ತಾ ಇರುತ್ತಾರೆ. ಗೋವಿಂದ ಇರ್ತಕ್ಕಂಥ ಜಾಗಕ್ಕೆ ಸಮೀಪಿಸ್ತಾನೇ ಇರ್ತಾರೆ. ತನ್ನ ಸಾವು ಇನ್ನು ಕೆಲವೇ ಹೆಜ್ಜೆಗಳು ನಡೆದು ಸಾವೆಂಬ ಸಾವು
ಅಂತಕರ ರೀತಿ ಮೊಚ್ಚು ಲಾಂಗುಗಳ ರೀತಿಯಲ್ಲಿ ಬರ್ತಾ ಇದೆ ಅನ್ನೋ ಪರಿಜ್ಞಾನ ಗೋವಿಂದನ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತಿನಲ್ಲಿ ಮುಳುಗಿದ್ದ ಗೋವಿಂದನಿಗೆ ಸಾವಿನ ಸದೃಶ್ಯದ ಸಂಕೇತಗಳಾಗಲಿ ಕುರುಹುಗಳಾಗಲಿ ಪ್ರತ್ಯಕ್ಷವಾಗಲ್ಲ ಪರೋಕ್ಷವಾಗೂ ಗೊತ್ತಾಗಲಿಲ್ಲ. ಈ ಹಂತಕ ಪಡೆ ಹಾಗೇ ನಡ್ಕೊಂಡು ಹೋಗಿ 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 ಎಲ್ಲಿ ಗೋವಿಂದ ಕುಳಿತಿದ್ದೋ ಅದೇ ಜಾಗದಲ್ಲಿ ಜಾಗಕ್ಕೆ ಒಂದು ಸುಂದಿ ಅಟ್ಯಾಚ್ ಆಗಿರುತ್ತೆ. ಆ ಕತ್ಲೆಲ್ಲ ಆ ಸುಂದಿಲ್ ಹಾಗೆಯೇ ಜೋರಿ ನಡೀತಾರೆ. ದಿಢೀರಂತ 7-8 ಜನ ಕವರ್ ಆಗ್ತಾರೆ ಗೋವಿಂದನ ಹತ್ರ. ಗೋವಿಂದನ ಸುತ್ತಲೂ ಪ್ರತ್ಯಕ್ಷ ಆಗ್ತಾರೆ. ಸಾವಿನ ಸದೃಶ್ಯದಂತೆ ಹಂತಕ ಪಡೆ ಪ್ರತ್ಯಕ್ಷವಾಗುತ್ತೆ. ಅಷ್ಟು ಜನ ಕೈಯಲ್ಲಿ ಲಾಂಗ್ ಹಿಡಿದು ನೋಡಿದ್ರು ಗೋವಿಂದ ಒಂದು ಚೂರು ವಿಚಲಿತನಾಗಲ್ಲ. ಇದು ಅವತ್ತಿನ ಸುದ್ದಿ. ಮೊದಲನೇ ಅವನು ನೋಡಿದ ತಕ್ಷಣನೇ ಕೈಯಲ್ಲಿ ಲಾಂಗ್ ಕಾಣಿಸಿದ್ರು ಸಹ ಓಡೋದಾಗಲಿ ಕುಕ್ಕೊಳ್ಳೋದಾಗಲಿ ಕಾಪಾಡಿ ಅಂತಾಗಲಿ ಅದೆಲ್ಲ ಯಾವ ಸೀನು ಇಲ್ಲ. ಒಂದೇ ಮಾತಂದು ಎಂದಿದ್ದಂತೆ ಗೋವಿಂದ ಅವತ್ತು ತಿಮ್ಮೆನ ಹಬ್ಬಿದ ಮಾತುಗಳ ಪ್ರಕಾರ, ಏನ ಮಚ್ಚ ಏನ ಇದು? ಇಷ್ಟೇ ಮಾತು. ಮತ್ತು ಅಲ್ಲಿದ್ದಂಥ ಹಂತಕ ಪಡೆಗೆ ಒಂದೇ ಒಂದು ತುಂಬ ಚೆನ್ನಾಗಿ ಗೊತ್ತಿದ್ದ ವಿಚಾರ ಅಂದರೆ, ಅಪ್ಪಿ ತಪ್ಪಿ ಗೋವಿಂದ ಬದುಕಿ ಬಿಟ್ಟರೆ ಇವ್ರು ಯಾರ್ಯಾರು ಹೋಗಿದ್ರೋ ಇವ್ರ ಮನೆಗಳು ಮನುಷ್ಯರ ಸಮೇತ ಮನೆಗಳನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಅನ್ನೋ ಒಂದು ಅರಿವು ಭಯ ಅವರಲ್ಲಿದ್ದೇ ಇತ್ತು. ಅವ್ರು ಕೊಲ್ಲಕ್ಕೆ ಬಂದಿರೋದು ಮನಸ್ಥಿತಿ ಗಟ್ಟಿಯಾಗೋಕ್ಕೆ ಇದು ಸಹ ಕಾರಣ. ಬಿಟ್ಟರೆ ನಮ್ಮ ಮನೆಗಳೊಂದು ಉಳಿಯಲ್ಲ ಅನ್ನೋದು ಆ ಹುಡುಗರ ಮನದಲ್ಲಿ ಆ ಭಯ ಅವಡುಗಚ್ಚಿ ಕುಳಿತಿತ್ತು. ಗೋವಿಂದನ ಮೇಲೆ ಎರಗಿ ಬೀಳ್ತಾರೆ. ಗೋವಿಂದನ ಹತ್ರ ಅವತ್ತು ಆ ಕ್ಷಣಕ್ಕೆ ಇದ್ದದ್ದು ಬರೀ ಒಂದು ಕೇಸ್ ಬಿಯರ್. ಬಿಯರ್ ಬಾಟ್ಗಳನ್ನು ತೆಗೆದು ಹೊಡಿತಾನೆ. ಕನಿಷ್ಠ ಪಕ್ಷ ಅಷ್ಟು ಜನ ಬಂದಿದ್ದರು. ಗೋವಿಂದನ ಜೊತೆಗಿದ್ದವ್ರು ಎಲ್ಲ ಚಲಾಪಿಲಿ ಆದರು. ಅಂತಕರು ಬಂದಾಗ ಗೋವಿಂದ ಒಬ್ಬನೇ ಇದ್ದ. ಒಬ್ಬನೇ ಇದ್ದರು 5-8 ನಿಮಿಷವೋ ಏನೋ ಪ್ರತಿರೋಧ ವ್ಯಕ್ತಪಡಿಸಿದ್ದ. ಫೈಟ್ ಕೊಟ್ಟ. ಬಾಟ್ಲು ಎತ್ತೆತ್ತೆತ್ತೆತ್ತೆ ಬೀಸ್ತಾ ಇದ್ದ. ಅಪ್ಪಿ ತಪ್ಪಿ ಅವತ್ತೇನಾರ ಗೋವಿಂದನ ಕೈಗೆ ಒಂದೇ ಒಂದು ಮಚ್ಚು ಒಂದು ಲಾಂಗು ಸಿಕ್ಕಿದ್ರು ಅಷ್ಟು ಜನರು ಆಹುತಿ ತೆಗೆದುಕೊಂಡ್ಬಿಡ್ತಿದ್ನೋ ಏನು ಗೊತ್ತಿಲ್ಲ. ಸಮಯ ಸಂದರ್ಭ ಟೈಮ್. ಆದರೆ ಗೋವಿಂದ ಹೇಗೆ ಬೀರ್ ಬಾಟ್ಲು ಎತ್ತೆತ್ತೆತ್ತೆ ಹೊಡಿತಾ ಇರ್ತಾನೆ ಆ ಕ್ರೋಶದಲ್ಲಿ ಅಷ್ಟು ಕುಡಿದಿದ್ರು ಸಹ ಕಡೆಗೆ ಒಮ್ಮೆ ಬಗ್ಗದಾಗ ಏಟು ಬಿದ್ದು ಎಲ್ಲರೂ ಸೇರಿ ಕೊಚ್ಚಿ ಕೊಂದರು. ಆ ರಾತ್ರಿ ಆ ಕ್ಷಣ ಗೋವಿಂದನನ್ನು ಕೊಚ್ಚಿ ಕೊಂದರು. ಅಲ್ಲಿಗೆ ಮುಗಿಯಿತು ಗೋವಿಂದನ ಕಥೆ. ಇಟ್ ವಾಸ್ ದ ಲಾಸ್ಟ್ ಚಾಪ್ಟರ್ ಲಾಸ್ಟ್ ಪೇಜ್ ಡೆತ್ ಆಫ್ ಗೋವಿಂದ. ವೀಕ್ಷಕರೇ, ಅದೇ ರಾತ್ರಿ ಗೋವಿಂದನ ಕೊಲೆಯ ವಿಚಾರ ಇಡೀ ತಿಮ್ಮೆನಹಳ್ಳಿಗೆ ಮಾತ್ರ ಅಲ್ಲ ಇಡೀ ಬೆಂಗಳೂರು ಭೂಗತ ಜಗತ್ತಿಗೆ ಸಂಚಲನ ಮೂಡಿಸ್ತು. ಕಾಡ್ಗಿಚ್ಚಿನಂತೆ ಹಬ್ಬಿತು ಆ ಸುದ್ದಿ. ಗೋವಿಂದನ ಕೊಂದುಬಿಟ್ರ, ಗೋವಿಂದನ ಕೊಂದುಬಿಟ್ರ, ಗೋವಿಂದನ ಎತ್ತುಬಿಟ್ರ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ದಶ ದಿಕ್ಕುಗಳಲ್ಲೂ ಪ್ರತಿಧ್ವನಿಸ್ತು ಇಡೀ ರಾತ್ರಿ. ಎಲ್ಲಿದ್ರೋ ಏನಿದ್ರೋ ಜನ ಹುಡುಗರು ಬಂದರು. ರಾತ್ರಿನೇ ಗೋವಿಂದನ ಮನೆ ರಸ್ತೆ ಹತ್ರ ಮತ್ತು ಆ ಜಾಗದ ಹತ್ರ ಸಂಪೂರ್ಣ ಹುಡುಗರೇ ಬಂದು ನಿಂತ್ಕೊಂಬಿಟ್ರು. ಎಲ್ಲರಿಗೂ ಆಶ್ಚರ್ಯ, ಗೋವಿಂದನ ಅವ್ರದ್ದೇ ಬಡಾವಣೆಯಲ್ಲಿ ಅವ್ರದ್ದೇ ಮನೆ ಹತ್ರ ನುಗ್ಗಿ ಹೊಡೆದ್ರ ಗೋವಿಂದನ ಹೊಡೆದ್ಬಿಟ್ರ ತಿಮ್ಮೆನಹಳ್ಳಿಗೆ ನುಗ್ಗಿ ಗೋವಿಂದನ ಮೇಲೆ ಕೈಯಿಟ್ಟು ಗೋವಿಂದನ ಕೊಚ್ಚಿ ಕೊಂದ್ರ ಅನ್ನೋದು ಸತ್ತ ಮೇಲೂ ಒಂದು ರೀತಿ ದಿಗ್ಭ್ರಮೆ ಅವ್ರನ್ನ ಎಲ್ಲರನ್ನ ಕಾಡ್ತಾನೆ ಇತ್ತು. ನಾನು ಹೋಗಿದ್ದೆ ಹಿಂದಿನ ದಿವಸ ಮತ್ತು ಬರೋ ದಿವಸ ಬೆಳಿಗ್ಗೆ ಸಹ ಹೋಗಿದ್ದೆ. ಅಲ್ಲಿ ನಾನು ಕಂಡ ದೃಶ್ಯಗಳನ್ನು ಚಿತ್ರೀಕರಣ ಮಾಡಿದ್ದೀನಿ. ಒಮ್ಮೆ ಅದನ್ನು ನೋಡೋಣ ಬನ್ನಿ ವೀಕ್ಷಕರೇ. Thank you.
ವೀಕ್ಷಕರೇ, ಬೆಂಗಳೂರು ಭೂಗತ ಜಗತ್ತು ಅರಗಿಸಿಕೊಳ್ಳಲಾಗದ ವಿಚಾರ ಗೋವಿಂದನ ಕೊಲೆ. ಯಾಕಂದರೆ ಗೋವಿಂದನ ಮುಂದೆ ನಿಂತು ಮಾತಾಡೋದೇ ಒಂದು ದುಸ್ಸಾಹಸ. ಅಂಥದ್ರಲ್ಲಿ ಗೋವಿಂದನ ಒಡೆದು ಕೊಚ್ಚಿ ಕೊಲ್ಲೋದು ಅಂದರೆ ದೊಡ್ಡ ವಿಚಾರ ಇದು. ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಇಡೀ ಬೆಂಗಳೂರು ಅಂಡರ್ವರ್ಲ್ಡೇ ಒಮ್ಮೆ ಹುಬ್ಬೇರಿಸಿ ನೋಡ್ತು, ಏನು ಹಿಂಗಾಯ್ತಾ ಅಂತ. ಅಂಥ ಒಂದು ವಿಚಾರ ಇದು. ಹಾಗಿದ್ದರೆ ಗೋವಿಂದ ವಿಚಾರ ಹೀಗಿರಬೇಕಾದ್ರೆ ಗೋವಿಂದನನ್ನು ಕೊಚ್ಚಿಕೊಂದ ಹಂತಕ ಪಡೆ ಯಾವುದು? ಎಲ್ಲಿ ಹೋದರು ಅವರು? ಗೋವಿಂದನ ಕೊಂದ ನಂತರ ಆ ರಾತ್ರಿಯಲ್ಲಿ ರಕ್ತ ಸಿಕ್ತ ಮಚ್ಚುಗಳೊಂದಿಗೆ ಎಲ್ಲಿಗೆ ಹೋದರು? ಯಾರ ಅಡ್ಡೆಗಳಿಗೆ ಹೋದರು? ಮಧ್ಯರಾತ್ರಿ ಜೈಲಲ್ಲಿದ್ದಂತಹ ಒಬ್ಬ ರೌಡಿಯ ಅಡ್ಡೆಗೆ ಹೋದರು. ಯಾವುದು ಆ ಅಡ್ಡೆ? ಎಲ್ಲಿತ್ತು ಗೋವಿಂದನ ಕೊಲೆಯಾಗಿ ತಿಮ್ಮೇನಹಳ್ಳಿಲ್ಲ ಅದು ಯಾರೆಲ್ಲ ಎಲ್ಲೋಗಿದ್ದರು? ತುಂಬ 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 ರೋಚಕವಾದ ವಿಚಾರಗಳು. ಇಷ್ಟೇ ಅಲ್ಲ, ಗೋವಿಂದನ ಕೊಲೆಯಾದ ನಂತರ ತಿಮ್ಮೇನಹಳ್ಳಿಲಿ ಬಂದಿದ್ದ ಟಾಕ್ಸ್ ಏನು? ಇಷ್ಟಕ್ಕೆ ರಾನ್ಯೂಸ್ ಹೇಳಿಬಿಟ್ರೆ ಈಗಲೇ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನೋಡಿದವ್ರು ತಿಮ್ಮೇನಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೆಲವರು ಎಲ್ಲರೂ ಅಲ್ಲ, ಸೊ ಅದ್ರಲ್ಲಿ ಸಾಕಷ್ಟು ಜನ, ಬಹುಪಾಲು ಜನ ಏ ಇದೇನು ಸ್ಟೋರಿ ಇದು ಅನ್ನೋ ಥರ ಅಂದೇ ಅನ್ಕೋತಾರೆ. ಸೊ ಎಲ್ಲ ಸ್ಟೋರಿನೂ ಹೇಳ್ತೀನಿ, ಎಲ್ಲ ಆ್ಯಂಗಲ್ಸು ಹೇಳ್ತೀನಿ. ಅಷ್ಟೇ ಅಲ್ಲ, ದಿ ಅನ್ಟೋಲ್ಡ್ ಸ್ಟೋರಿ ಸಹ ಹೇಳ್ತೀನಿ. ಎಲ್ಲದಕ್ಕೂ ಇನ್ನೊಂದೇ ಒಂದು ಸಂಚಿಕೆ ಕಾಯಿರಿ, ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದನ್ನು ಹೇಳ್ತೀನಿ.